डीएसपी पावर पान मसाला पावरफुल जनरिक श्री साई मक्कल प्रपंच साई किड्स वर्ल्ड श्री साई मक्कल प्रपंच परिशुद्ध कड़ले हिटिनिंद तयारागिदे सद्गुरु आयुर्वेद ग्राम फ्लोर सोप जीवी टीवी गे स्वागत नानु होसदुर्ग राघु ನನ್ನ ಹೆಸರು ಶಕುಂತಲಾ. ಇದು ನಗರಗೆರೆ ಗ್ರಾಮ. ಈ ಊರಿಗೆ ತುಂಬ ದಿನದಿಂದ ಸಾರಿಗೆ ಸಂಪರ್ಕದ ವ್ಯವಸ್ಥೆ ಬೇಕು ಅಂತ ನಾವು ತುಂಬ ದಿನದಿಂದ ಕನಸುಗಳನ್ನು ಕಂಡಿದ್ದೆವು. ಆ ಕನಸು ಇವತ್ತು ನನಸಾಗಿದೆ. ಈ ನಮ್ಮ ಸರ್ಕಾರದಿಂದ ಶಕ್ತಿ ಯೋಜನೆಯು ಸಹ ಬಂದಿದೆ. ಅದರಿಂದಲೂ ನಮಗೆಲ್ಲರೂ ಮಹಿಳೆಯರಿಗೂ ತುಂಬ ಅನುಕೂಲವಾಗಿದೆ. ನಮ್ಮ ಬಿ ಜಿ ಗೋವಿಂದಪ್ಪನವರು ನಮ್ಮ ಕರೆಗೆ ಹೋಗುಟ್ಟಿ ಬಹಳ ದಿನದ ಕನಸನ್ನು ನನಸು ಮಾಡಿದ್ದಾರೆ. ನಾವು ಈಗ ಕಳೆದ ವರ್ಷ ಗೂಳಿಯಟ್ಟಿ ಶೇಖರ್ ಅವರಿದ್ದರು, ಅವರಿಗೂ ಸಹ ನಾವು ಅರ್ಜಿಯನ್ನು ಸಲ್ಲಿಸಿದ್ದೆವು, ಡಿಪೋಕ್ಕೂ ಕೊಟ್ಟಿದ್ದೆವು, ಆಮೇಲೆ ಡಿ ಸಿ ಅವರಿಗೂ ಸಹ ಸಲ್ಲಿಸಿದ್ದೆವು. ಆದರೆ ಆ ಕನಸು ಇವತ್ತು ನನಸಾಗಿದೆ. ಆದ್ದರಿಂದ ನಮ್ಮ ಗ್ರಾಮದ ಪರವಾಗಿ, ನಮ್ಮ ಮಹಿಳೆಯರ ಪರವಾಗಿ, ನಮ್ಮ ಸ್ವಸಹಾಯದ ಒಕ್ಕೂಟದ ಎಲ್ಲ ಮಹಿಳೆಯರ ಪರವಾಗಿ ನಾನು ಬಿ ಜಿ ಗೋವಿಂದಪ್ಪನವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ತಾಲೂಕು ಶ್ರೀರಾಮ್ಪುರ ಹೋಬಳಿ ನಗರಗೆರೆ ಗ್ರಾಮದ ಸಿನ ವ್ಯವಸ್ಥೆ ಇರಲಿಲ್ಲ. ನಾವು ಮಾನ್ಯ ಸನ್ಮಾನ್ಯ ಶ್ರೀ ಬಿ ಜಿ ಗೋವಿಂದಪ್ಪನವರ ಹತ್ರ ಬಳಿ ಕೇಳ್ಕೊಂಡಾಗ ಆಯಿತು, ನಾವು ಈ ಚುನಾವಣೆ ನಂತರ ನಿಮ್ಮೂರಿಗೆ ಬಸ್ಸಿನ ವ್ಯವಸ್ಥೆ ಕಲ್ಪಿಸಿಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದರು. ಅದೇ ರೀತಿ ಈ ಗ್ರಾಮದ ಪರವಾಗಿ ಅವರು ಈ ಮಾತನ್ನು ಉಳಿಸ್ಕೊಂಡು ನಮ್ಮ ಊರಿಗೆ ನಗರಗೆರೆ ಗ್ರಾಮಕ್ಕೆ ಈ ಕ್ಷೇತ್ರದಿಂದ ನಮಗೆ ಇಂದಿನಿಂದ ಬಸ್ಸಿನ ವ್ಯವಸ್ಥೆ ಕಲ್ಪಿಸಿಕೊಟ್ಟಿದ್ದಾರೆ. ಅವರಿಗೆ ಈ ನಗರಗೆರೆ ಗ್ರಾಮದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ. ವಿಶಾಲ ಅಂತ ನಮ್ಮದು ನಾಯಿಗೆರೆ. ನಾನು ನಿಸರ್ಗ ಸಂಸ್ಥೆಯಲ್ಲಿ ಕಳೆದ 20 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ. ಈ ಗ್ರಾಮದಲ್ಲಿ ಸ್ವಸಹಾಯ ಸಂಘದೊಟ್ಟಿಗೆ ಕೆಲಸ ಮಾಡ್ತಿದ್ದೀನಿ. ಮುಖ್ಯವಾಗಿ ಇಲ್ಲಿ ವಿದ್ಯಾರ್ಥಿಗಳಿಗೆ, ವಯಸ್ಕರಿಗೆ, ಮಹಿಳೆಯರಿಗೆ ಓಡಾಡಲಿಕ್ಕೆ ತೊಂದರೆ ಆಗ್ತಿತ್ತು. 3 ಕಿಲೋಮೀಟ್ರ್ ನಡೆದು ಹೋಗೋಂಥದ್ದಿತ್ತು. ಅದಕ್ಕೆ ನಾವೇನು ಮಾಡಿದ್ವಿ, ಮಹಿಳಾ ಸ್ವಸಹಾಯ ಸಂಘದಿಂದ ಅರ್ಜಿನ ಸಲ್ಲಿಸ್ತಿದ್ವಿ. 5 ವರ್ಷದಿಂದನೂ ಪ್ರಯತ್ನ ಪಟ್ಟಿದ್ವಿ. ಹೋದ ವರ್ಷನೂ ನಾವು ಅರ್ಜಿನ ಕೊಟ್ಟಿದ್ವಿ ಮಹಿಳಾ ಸ್ವಸಹಾಯ ಸಂಘದಿಂದ. ಆದರೆ ಈಗ ಒಂದು 4-5 ತಿಂಗಳಲ್ಲಿ ನಮಗೆ ಯುವ ಸರ್ ಅಲ್ಲಿಂದ ಲೆಟ್ರ್ ಕಳಿಸಿದ್ರು, ನಾವು ಕ್ರಿಯಾ ಯೋಜನೆ ಮುಗಿದ ನಂತರನ ಬಸ್ ಬಿಡ್ತೀವಿ ಅಂತವ. ಆದರೆ ಇವತ್ತಿನಿಂದ ಬಸ್ಸು ಬಿಟ್ಟಿದ್ದಾರೆ. ನಮಗೆ ಭಾಳ ಅನುಕೂಲ ಆಗಿದೆ, ಮತ್ತು ಮಹಿಳೆಯರಿಗೆ ಬಸ್ಸು ಉಚಿತ ಇರೋದ್ರಿಂದ ಭಾಳ ಅನುಕೂಲ ಆಗಿದೆ. ಇಲ್ಲಿ ಈ ಬಸ್ ಬಿಟ್ಟಿರೋದ್ರಿಂದ ಮಕ್ಕಳಿಗೆ, ವಯಸ್ಕರಿಗೆ ಎಲ್ಲ ಅನುಕೂಲವಾಗಿದೆ. ನಮಗೆ ಈಗ ಬಿ ಜಿ ಗೋವಿಂದಪ್ಪನವರು ನಮಗೆ ಬಸ್ ಬಿಟ್ಟರೆ, MLA ಆದಮೇಲೆ ನಮಗೆ ಬಸ್ ಬಿಟ್ಟಿರೋದ್ರಿಂದ ನಮಗೆ ತುಂಬ ಅನುಕೂಲ ಆಗಿದೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾಗೂ ಮಹಿಳೆಯರ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಭಾಳ ಅನುಕೂಲ ಆಗಿದೆ ಹೆಣ್ಮಕ್ಳಿಗೆ. ಏಕೆ ಅಂತಂದರೆ ಒಂದು ಆಧಾರ್ ಕಾರ್ಡ್ ತೋರಿಸಿದ್ರು ಈಗ ಉಚಿತವಾಗಿ ಬಸ್ಸಲ್ಲಿ ಪ್ರಯಾಣ ಮಾಡ್ತಿದ್ದಾರೆ. ವಯಸ್ಕರಾಗಲಿ, ಈಗ ಕಡು ಬಡವ್ರಿಗಾಗಲಿ ಒಂದು ಅನುಕೂಲ ಆಗಿದೆ. ಅವರಿಗೆಲ್ಲ ಫ್ರೀಯಾಗಿ ಉಚಿತವಾಗಿ ಓಡಾಡೋದ್ರಿಂದ ಎಲ್ಲಿ ಬೇಕಾದರೂ ಅಲ್ಲಿಗೆ ಹೋಗಿ ಬರ್ತಿದ್ದಾರೆ ನಮ್ಮ ಹೆಣ್ಮಕ್ಳು. ಏಕೆಂದರೆ ನೋಡೋಂಥ ಸ್ಥಳಗಳೆಲ್ಲ ಪ್ರೇಕ್ಷಣೀಯ ಸ್ಥಳಗಳಿಗೆಲ್ಲ ಹೋಗಿ ಬರ್ತಾ ಇದ್ದಾರೆ. ನಗರಗೆರೆ ಗ್ರಾಮದ ಎಲ್ಲ ಸಮಸ್ತ ಬಂಧುಗಳಿಗೆ ಇವತ್ತು ನಮ್ಮ ನಗರಗೆರೆ ಗ್ರಾಮಕ್ಕೆ ಸ್ವಾತಂತ್ರ್ಯ ಬಂದಂಗೆ ಐತಿ. ಬಸ್ಸನ್ನು ನಾವು ಕಂಡಿರಲೇ ಇಲ್ಲ. ಯಾವುದೋ ಒಂದು ಪ್ರೈವೇಟ್ ಗಾಡಿ ಬತ್ತಿತ್ತು, ಆ ಪ್ರೈವೇಟ್ ಗಾಡಿ 4 ದಿವಸ ಬಂದು ಹಂಗೆ ನಿಂತುಬಿಟ್ಟಿತ್ತು. ಎಷ್ಟು ಜನ MLAಗಳು ಬಂದರೂ ಏನೇ ಮಾಡಿರುವೆ ನಮ್ಮ ನಗರಗೆರೆ ಗ್ರಾಮದವರು ಬಸ್ಸನ್ನೇ ಕಂಡಿರಲಿಲ್ಲ.
ಇವತ್ತು ಒಂದು ಹೊಸ ಕನಸು ಬಂದಂಗಾಗಿದೆ. ಇದೇ ಥರ ಮುಂದೆ 4-5 ಟ್ರಿಪ್ಪು ಶಾಲಾ ಮಕ್ಕಳಿಗೆ ಹೋಗೋಕ್ಕೆ, ಹೆಣ್ಣು ಮಕ್ಕಳಿಗೆ ಆಸ್ಪತ್ರೆಗೆ ಹೋಗೋರಿಗೆ ಎಲ್ಲರಿಗೂ ಒಂದು ಅನುಕೂಲತೆ ಮಾಡಿಕೊಡ್ತಾ ಇದ್ದಾರೆ ಗೋವಿಂದಪ್ಪನವರು. ಈ ನಮ್ಮ ಗೋವಿಂದಪ್ಪನವರಿಗೆ ನಗರಗೆರೆ ಗ್ರಾಮಸ್ಥರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಈ ಮೂಲಕ ಅರ್ಪಿಸ್ತೇವೆ. ಕಾಲೇಜ್ಗೆ ಕರೆಕ್ಟ್ ಟೈಮಿಗೆ ಹೋಗೋಕ್ಕಾಗ್ತಿರ್ಲಿಲ್ಲ, ಎಕ್ಸಾಮ್ ಟೈಮಾಗೆಲ್ಲ ಲೇಟಾಗಿ ಹೋಗ್ತಿದ್ದು. ಇವಾಗ KSRTC ಬಸ್ ಬಿಟ್ಟು ತುಂಬ ಅನುಕೂಲ ಮಾಡಿದ್ದಾರೆ. BG ಗೋವಿಂದಪ್ಪನವರಿಗೆ ತುಂಬ ಹೃದಯದ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀವಿ. ಚುನಾವಣಾ ಪೂರ್ವದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಬೇಕು ಅಂತೇಳಿ ನಮ್ಮ ಕಾಂಗ್ರೆಸ್ ಪಕ್ಷ ಮುಖಂಡರಾದಂಥ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ಈ ರಾಜ್ಯದ ತುಂಬ ಸುತ್ತಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಲೇಬೇಕು ಅಂತೇಳಿ 5 ಗ್ಯಾರಂಟಿಗಳನ್ನು ಇವತ್ತು ಭರವಸೆ ನೀಡಿದರು. ಆ ಭರವಸೆ ನೀಡಿರ್ತಕ್ಕಂಥ 5 ಗ್ಯಾರಂಟಿಗಳನ್ನು ಕೂಡ ಈಗ ಗ್ಯಾರಂಟಿಯಾಗಿ ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡೋದ್ರ ಮೂಲಕ ಬಜೆಟ್ನಲ್ಲಿ ಅವ್ರಿಗೆ ಬೇಕಾಗಿರ್ತಕ್ಕಂಥ 60,000 ಕೋಟಿ ರೂಪಾಯಿಗಳನ್ನು ಈಗಾಗಲೇ ನಿಗದಿ ಮಾಡಿ ಈಗಾಗಲೇ 5 ಯೋಜನೆಗಳಲ್ಲಿ 3 ಯೋಜನೆಗಳನ್ನು ಈಗಾಗಲೇ ಚಾಲನೆ ಕೊಟ್ಟಿದ್ದಾರೆ. 2,000 ರೂಪಾಯಿ ಕೊಡ್ತಕ್ಕಂಥ ಗೃಹಲಕ್ಷ್ಮಿ ಯೋಜನೆ ಮತ್ತು ಯುವಕರಿಗೆ ಕೊಡ್ತಕ್ಕಂಥ ಯುವನಿಧಿ ಯೋಜನೆಯಿಂದ ಮುಂದಿನ ದಿನಗಳಲ್ಲಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಒಟ್ಟಾರೆ ಕರ್ನಾಟಕ ಸರ್ಕಾರ ಬಜೆಟ್ನಲ್ಲಿ ಅನೌನ್ಸ್ ಮಾಡಿ ನಾವೇನು ಚುನಾವಣೆ ಪೂರ್ವದಲ್ಲಿ ಕೊಟ್ಟಂಥ ಗ್ಯಾರಂಟಿಯನ್ನು ಈಗಾಗಲೇ ಈಡೇರಿಸಿದ್ದೀವಿ. ಎಲ್ಲ ಗ್ಯಾರಂಟಿಗಳು ಕೂಡ ಜನರಿಗೆ ಬಡ ಜನರಿಗೆ ತಲುಪ್ತಕ್ಕಂಥ ಕೆಲಸ ಅತ್ಯಂತ ಯಶಸ್ವಿಯಾಗಿದೆ. ಎಲ್ಲ ಹೆಣ್ಮಕ್ಳು ಕೂಡ ಸಂತೋಷದಿಂದ ಬಸ್ಗಳಲ್ಲಿ ಪ್ರಯಾಣ ಮಾಡಿ ಅವರ ಮನೆಯ ಕಷ್ಟ ಸುಖ ಬಡತನದಲ್ಲಿ ಯಾವುದನ್ನು ಕೂಡ ಯೋಚನೆ ಮಾಡಿದೆ, ಸರ್ಕಾರ ನಮ್ಗೆ ಒಳ್ಳೇದು ಮಾಡಿದೆ ಅಂತಕ್ಕಂಥ ಆಸಕ್ತಿ ವಹಿಸಿ ಭರವಸೆ ಇಟ್ಕೊಂಡು ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಈ ಯೋಜನೆ ಅತ್ಯಂತ ಯಶಸ್ವಿಯಾಗಿ ಈಡೇರಿದೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿಕ್ಕೆ ನಾನು ಬಯಸ್ತೇನೆ. ಇವತ್ತು ತುಂಬ ಸಂತೋಷ ಆಗ್ತಿದೆ, ಯಾಕಂದ್ರೆ ನಿಮ್ಮ ನಗರಗಿರಿ ಗ್ರಾಮದಲ್ಲಿ KSRTC ಬಸ್ ನೋಡಿ, ಯಾಕಂದ್ರೆ ಇದರಿಂದ ಉಪಯೋಗ ಹೆಚ್ಚಿನದಾಗಿ ಹೆಣ್ಮಕ್ಳು ಗಂಡ್ಮಕ್ಳು ಅನ್ನೋದಕ್ಕಿಂತ ವಿದ್ಯಾರ್ಥಿಗಳಿಗೆ ತುಂಬಾ ಉಪಕಾರ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ನಮ್ಮ ಸಾಹೇಬರು ಇವತ್ತು ಮನಸ್ಸು ಮಾಡಿ ನಿಮ್ಮ ಒಂದು ಊರಿಗೆ KSRTC ಬಸ್ ಅನ್ನ ವ್ಯವಸ್ಥೆ ಮಾಡಿದ್ದಾರೆ. ಇದರಿಂದ ತುಂಬಾ ಜನ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗುತ್ತೆ. ಎಷ್ಟೋ ಜನ ಇವತ್ತು ಸಂಪರ್ಕ ಇಲ್ದಲೇನೆ ಓದುವಂತ ವಿದ್ಯಾವಂತ ಮಕ್ಕಳು ಮನೇಲಿ ಉಳಿಯುವಂತ ವ್ಯವಸ್ಥೆ ನಿರ್ಮಾಣ ಆಗ್ತಿದೆ. ಇದನ್ನೆಲ್ಲ ಕಂಡು ಇವತ್ತು ಇವರು ನಮ್ಮ ಲೋಕಲಲ್ಲಿ ಏನೇನೋ ಒಂದು ಕೊರತೆ ಇದೆ ಅದನ್ನ ನೀಗಿಸ್ತಾ ಬಂದಿದ್ದಾರೆ. ದಯಮಾಡಿ ಇದಕ್ಕೆಲ್ಲ ನೀವು ಸಹಕಾರ ಕೊಡಬೇಕು. ಇನ್ನ 5 ವರ್ಷ ಆಡಳಿತ ಇದೆ, ಈಗಲೇ ನಾವು ಅವರಿಗೆ ಎಲ್ಲ ಒತ್ತಡ ಹಾಕೋದಕ್ಕಿನ್ನ ಇನ್ನ ಅವರು ನಮ್ಮ ಕೈಯಲ್ಲಿ ಸಿಗ್ತಾರೆ. ತುಂಬಾ ಸಮಾಧಾನವಾಗಿ ಪ್ರತಿಯೊಂದು ಕೆಲಸನ ನಿಧಾನಕ್ಕೆ ಮಾಡಿಸ್ಕೊಂಡು ಹೋಗೋಣ. ಆಮೇಲೆ ಇನ್ನೊಂದು ವಿಷಯ, ಇಲ್ಲಿ ನಮ್ಮ ಸಿದ್ದರಾಮಯ್ಯನವರು ನಿನ್ನೆ 14ನೇ ಬಜೆಟ್ ಘೋಷಣೆ ಮಾಡಿದ್ರು.
ಅದರಲ್ಲಿ ಇತಿಹಾಸನೇ ನಿರ್ಮಿಸಿದ್ದಾರೆ. ಸಾಮಾಜಿಕ ಕಳಕಳಿಯಿಂದ ಸಾಮಾಜಿಕ ನ್ಯಾಯವನ್ನ ಎಲ್ಲ ಒಂದು ವರ್ಗದವರಿಗೂ ಅವರು ಮೀಸಲಾತಿಯನ್ನ ಇಡೋದ್ರ ಮೂಲಕ ಇತಿಹಾಸ ನಿರ್ಮಾಣದ ಒಂದು ಬಜೆಟ್ ಅನ್ನು ಘೋಷಣೆ ಮಾಡಿರೋದು ಒಂದು ಸಂತೋಷಕರವಾದ ವಿಷಯ ಅಂತ ಹೇಳ್ಬೋದು. ನಿಮ್ಮ ನಗರಗೆರೆ ಗ್ರಾಮದಿಂದ ನಮ್ಮ ಗೋವಿಂದಪ್ಪ ಜಿಯವರಿಗೆ ಈ ಸರಿ 1024 ಮತಗಳಲ್ಲಿ 675 ಮತಗಳನ್ನು ಕೊಟ್ಟು ಬಹುಮತದಿಂದ ನೀವು ಅವರನ್ನ ಒಂದು ಅಧಿಕಾರ ತಂದಿರೋದು ತುಂಬ ಖುಷಿಯಾದ ವಿಷಯ. ಅವರು ನಾವು ಎಲ್ಲ ಚುನಾವಣಾ ಸಮಯದಲ್ಲಿ ಬಂದಾಗ ನಿಮಗೇನು ಅವರು ಆಶ್ವಾಸನೆ ಕೊಟ್ಟಿದ್ರು ಅದನ್ನೆಲ್ಲ ನಿಮಗೆ ಈಡೇರಿಸ್ತಿದ್ದಾರೆ. ಇದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು. ಆಮೇಲೆ ಇನ್ನೊಂದು ಅಂದರೆ ಯಾವುದೇ ನಾವು ಯಾವುದೇ ಒಂದು ರೀತಿಯಲ್ಲಿ ಇಲ್ಲಿ ನಾವು ಯಾವ ರೀತಿ ಪ್ರತಿಕ್ರಿಯಿಸ್ತೀವಿ ಅನ್ನೋದಕ್ಕಿಂತ ಯಾವ ರೀತಿ ನಾಯಕರು ಸ್ಪಂದಿಸ್ತಾರೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಪ್ರತಿಕ್ರಿಯಿಸೋದೆ ಬೇರೆ, ಸ್ಪಂದಿಸೋ ಗುಣನೇ ಬೇರೆ. ಆ ಸ್ಪಂದಿಸೋ ಗುಣ ನಮ್ಮ ನಾಯಕರಲ್ಲಿ ಇದೆ ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇಷ್ಟು ಮಾತನಾಡೋದಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಹೊಸದುರ್ಗ ತಾಲೂಕಲ್ಲಿ ನಮ್ಮ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಗೋವಿಂದಪ್ಪನವರು ನಾಗರಗೆರೆ ಗ್ರಾಮದಲ್ಲಿ ಬಸ್ಸನ್ನು ಗ್ರಾಮೀಣ ಪ್ರದೇಶಕ್ಕೆ ಉದ್ಘಾಟನೆಯನ್ನು ಮಾಡಿ ಶಕ್ತಿ ಯೋಜನೆ ಕೂಡ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಕೊಟ್ಟಿರ್ತಕ್ಕಂಥ ನಮ್ಮ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ಇದು ಮಾತೆಯರಿಗೆ ಅನುಕೂಲವಾಗಲಿ ಅನ್ನೋ ಉದ್ದೇಶದಿಂದ ಪುಣ್ಯಕ್ಷೇತ್ರಗಳನ್ನ ಪ್ರವಾಸ ಮಾಡಲಿ ಅಂತ, ವಿದ್ಯಾರ್ಥಿನಿಯರಿಗೆ ಒಳ್ಳೆಯದಾಗಲಿ, ಅವರ ಸಮಯಕ್ಕೆ ಸರಿಯಾಗಿ ಶಾಲೆಗೆ ಹೋಗಿ ಮಕ್ಕಳು ಅವರ ಒಂದು ವಿದ್ಯಾಭ್ಯಾಸದ ಮಟ್ಟ ಹೆಚ್ಚಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಎಲ್ಲ ಗ್ಯಾರಂಟಿಯನ್ನು ಕೊಟ್ಟಂಥ ನಮ್ಮ ಕಾಂಗ್ರೆಸ್ ಪಕ್ಷ ಜನರಿಗಾಗಿ ಕೊಡ್ತಕ್ಕಂಥ ಒಂದು ಗ್ಯಾರಂಟಿ ಕಾರ್ಯಕ್ರಮವನ್ನು ಇವತ್ತು ನಡೆದಂತೆ ನಡೀತಕ್ಕಂಥ ಸರ್ಕಾರ ಏನಾದರೂ ಇದ್ದರೆ ಅದು ಕಾಂಗ್ರೆಸ್ ಸರ್ಕಾರ ಹೇಳಿದಂತೆ ಇವತ್ತು ಶಕ್ತಿ ಯೋಜನೆಯನ್ನು ಜಾರಿ ಮಾಡಿದರು. ನಿಜವಾಗ್ಲೂ ಕೂಡ ಹೆಮ್ಮೆ ತರ್ತಕ್ಕಂಥ ಇವತ್ತು ಹೆಣ್ಮಕ್ಳು, ಅದನ್ನು ಭಾಳ ಜನ ಇವತ್ತು ಲಕ್ಷಾಂತರ ಹೆಣ್ಮಕ್ಳು ಸ್ವಾಗತಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಈ ಯಶಸ್ವಿ ಮಾಡಿರ್ತಕ್ಕಂಥ ಇದು ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ, ಡಿ ಕೆ ಶಿವಕುಮಾರ್ ಅವ್ರಿಗೆ, ನಮ್ಮ ತಾಲೂಕಿನ ಸನ್ಮಾನ್ಯ ಗೋವಿಂದಪ್ಪನವ್ರಿಗೆ ಸಲ್ಲುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಚಿತ್ರದುರ್ಗ ವಿಭಾಗ ಹೊಸದುರ್ಗ ಘಟಕದ ವತಿಯಿಂದ ಇವತ್ತಿನ ದಿನ ಶಾಸಕರ ಹಾಗೂ ಒಂದು ಸೂಚನೆ ಮೇರೆಗೆ ಹಾಗೂ ಗ್ರಾಮಸ್ಥರುಗಳ ಒಂದು ಮನವಿಯ ಮೇರೆಗೆ ಈ ಗ್ರಾಮೀಣ ಸಾರಿಗೆಯನ್ನು ಆಪರೇಟ್ ಮಾಡ್ತಾ ಇದ್ದೀವಿ. ಸದರಿ ಮಾರ್ಗವನ್ನು ವಿದ್ಯಾರ್ಥಿಗಳು, ರೋಗಿಗಳು ಹಾಗೂ ಹಿರಿಯ ನಾಗರಿಕರುಗಳು, ಮಹಿಳೆಯರು ಸದುಪಯೋಗ ಮಾಡ್ಕೋಬೇಕು ಅಂತೇಳಿ ಈ ಮೂಲಕ ನಾವು ನಾಗರಿಕರಲ್ಲಿ ಮನವಿ ಮಾಡ್ತೇವೆ. ಅದೇ ರೀತಿ ನಮ್ಮ ನೌಕರರೊಂದಿಗೆ ಸೌಜನ್ಯಯುತವಾಗಿ ವರ್ತಿಸಿ ಮಾರ್ಗದ ಸುಗಮ ಕಾರ್ಯಾಚರಣೆಗೆ ಅನುವು ಮಾಡಿಕೊಡಬೇಕು ಅಂತೇಳಿ ಮನವಿ ಮಾಡಿಕೊಡ್ತೀವಿ. ಇವತ್ತು ಸಾರಿಗೆ ವ್ಯವಸ್ಥೆಯನ್ನು ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಮಾನ್ಯ ಶಾಸಕರಾದ ಬಿ ಜಿ ಗೋವಿಂದಪ್ಪನವರು ಚಾಲನೆ ನೀಡಿದ್ದಾರೆ. ಇವತ್ತು ಈ ಚಾಲನೆ ನೀಡಿದ್ರ ಪ್ರಯುಕ್ತ ಬಹಳ ಶಾಲಾ ಕಾಲೇಜಿಗೆ ಹಾಗೂ ರೈತರಿಗೆ ಇವತ್ತು ಸಾರಿಗೆ ವ್ಯವಸ್ಥೆ ಮಾಡಿರ್ತಕ್ಕಂಥ ಹಳ್ಳಿಗಳು ಬಹಳ ಇಂಟೀರಿಯಲ್ ಏರಿಯಾ, ಮೇನ್ ಮುಖ್ಯ ರಸ್ತೆಗೆ ಬಹಳ ದೂರವಾಗಿದ್ವು. ಹಾಗಾಗಿ ಇವತ್ತು ಸಾರಿಗೆ ಬಿಟ್ಟಿರ್ತಕ್ಕಂಥ ಒಂದು 8-10 ಹಳ್ಳಿಗೆ ಬಹಳ ಅನುಕೂಲವಾಗಿದೆ. ಶಾಲಾ ಮಕ್ಕಳಾಗಿರ್ಬೋದು, ವೃದ್ಧರಾಗಿರ್ಬೋದು, ಇವತ್ತು ಗರ್ಭಿಣಿ ಬಾಣಂತಿಯರಿಗೆ ಓಡಾಡಲಿಕ್ಕೆ ಬಹಳ ತೊಂದರೆ ಆಗಿತ್ತು. ಅಂಥ ಒಂದು ವ್ಯವಸ್ಥೆಯನ್ನು ನೋಡಿ ಅವರು
ಇಂತ ಒಳ್ಳೆಯ ಒಂದು ಕಾರ್ಯಕ್ರಮವನ್ನ ಮಾಡಬೇಕು, ರೈತರ ಪರವಾಗಿ ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ಮಾಡಿದ್ದಾರೆ. ಇಂತಹ ಹಲವಾರು ಕಾರ್ಯಕ್ರಮಗಳ ಬಗ್ಗೆ ಚಿಂತನೆಯನ್ನು ಮಾಡ್ತಾರೆ ನಮ್ಮ ಶಾಸಕರು. ಯಾವತ್ತೂ ಬಡವರ ಪರವಾಗಿ ಏನ್ ಬೇಕು, ಯಾವ ಉದ್ದೇಶ ಬೇಕು, ಅವರು ಬಡವರ ಕಷ್ಟ ಸುಖಗಳನ್ನ ಆಲಿಸ್ತಾ ಇಂತಹ ಕಾರ್ಯಕ್ರಮಗಳನ್ನು ಮಾಡಿದರೆ ಬಡವರಿಗೆ ಬಹಳ ಅನುಕೂಲ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಇಂತಹ ಒಳ್ಳೊಳ್ಳೆ ಯೋಜನೆಗಳನ್ನ ನೋಡಿ ಅನುಕೂಲ ಮಾಡತಕ್ಕಂತ ಒಂದು ಚಿಂತನೆಯನ್ನ ಹೊಂದಿರ್ತಾರೆ. ಇನ್ನು ಮುಂದೆ ಸಹ ಇನ್ನು 5 ವರ್ಷದ ಅವಧಿಗೂ ಸಹ ಇಂತಹ ಬಡವರ ಪರವಾಗಿ ಒಳ್ಳೊಳ್ಳೆ ಯೋಜನೆಗಳನ್ನ ನೋಡಿ ಒಳ್ಳೊಳ್ಳೆ ಅನುಕೂಲ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಇಷ್ಟಪಡ್ತಾರೆ. ನಾವು ಅವರಿಗೆ ನಾವು ಯಾವತ್ತೂ ಕೂಡ ಅಚಿರಋಣಿ. ಇಂತಹ ಒಂದು ಶಾಸಕರು ನಮಗೆ ಸಿಕ್ಕಿರೋದು ಬಹಳ ಅಪರೂಪ ಅಂತಲೂ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.